ಬಂದು ಓದಿದೆ ಅಲ್ಲ ಇದು ಮೇಳ ಇರೋದ್ರಿಂದ ನಮ್ದು ಒಂದು ಕಾನ್ಸೆಪ್ಟ್ ಇತ್ತು ಫ್ಯಾಬ್ರಿಕ್ ಕಲ್ಚರ್ ಇದರಿಂದ ಸೊ ನಮ್ಮ ಡಿಸೈನ್ಸ್ ಈಗ ನಮ್ಮ ಎಕೋ ಫ್ರೆಂಡ್ಲಿ ಪ್ರಾಜೆಕ್ಟ್ಸ್ ಆಗಿರೋದ್ರಿಂದ ವಿ ಜಸ್ಟ್ ವಾಂಟೆಡ್ ಟು ಕಮ್ ಔಟ್ ವಿತ್ ಡಿಫ್ರೆಂಟ್ ಕಾಸ್ಟ್ಯೂಮ್ಸ್ ಈ ಖಾದಿ ಮಲ್ಮಲ್ ಕಾಟನ್ನು ಮತ್ತು ಇಂಥವೆಲ್ಲ ಸ್ವಲ್ಪ ಪರಿಸರಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಅದನ್ನು ನಾವು ಸಸ್ಟೈನಬಲ್ ಮೆಟೀರಿಯಲ್ ಯೂಸ್ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಮೊನ್ನೆ ಮಳೆ ಬಂದ ಕಾರಣದಿಂದ ತುಂಬ ಚೆನ್ನಾಗಿ ಪ್ರಚಾರ ಮಾಡಿ ಉತ್ತೇಜನ ಕೊಡ್ತಾ ಇದ್ದಾರೆ ಅಂದರೆ ಈ ಥರ ಬಟ್ಟೆಗಳನ್ನ ಸ್ಟೋನ್ ಮೆಟೀರಿಯಲ್ಸ್ ಇದೆ ಆಕ್ಚುಲಿ ಎಕೋ ಫ್ರೆಂಡ್ಲಿ ಆಗಿರೋ ಮೆಟೀರಿಯಲ್ಸ್ ಇವತ್ತು ನೋಡ್ತಾ ಇದ್ರೆ ಕಾಟನ್ ಅಲ್ಲೇ ಎಷ್ಟು ವೆರೈಟೀಸ್ ಇದೆ ಅಂಡ್ ಅದು ನಮಗೆ ಫೀಲ್ ಸಾಫ್ಟ್ ಮೆಟೀರಿಯಲ್ ಮತ್ತೆ ನಮ್ಮ ಕಂಫರ್ಟ್ ಝೋನ್ಸ್ ನ ಹೆಚ್ಚಿಸುತ್ತೆ ಸೊ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಯೂಸ್ ದಿಸ್ ಕೈಂಡ್ ಆಫ್ ಫ್ಯಾಬ್ರಿಕ್ ಮೆಟೀರಿಯಲ್ಸ್ ಆಮೇಲೆ ಬಿಕಾಸ್ ವಿ ನೌ ಆಸ್ ವಿ ನೋ ಯಾವ ಥರ ನಮ್ಮ ಇದರಲ್ಲಿ ಆಗ್ತಾ ಇದೆ ಅಲ್ವಾ ಎಕೋ ನಾವು ಎನ್ವೈರ್ಮೆಂಟ್ನ ನಾವು ತುಂಬ ಇದು ಮಾಡ್ತಾ ಇದ್ದೀವಿ ಸೊ ಇಟ್ ಇಸ್ ಬೆಟರ್ ಟು ಚೇಂಜ್ ಅವರ್ ಲೈಫ್ ಸ್ಟೈಲ್ಸ್ ಯೂಸಿಂಗ್ ದಿಸ್ ಕೈಂಡ್ ಆಫ್ ಡ್ರೆಸ್ಸಿಂಗ್ಸ್ ಬಿಕಾಸ್ ಇದರಲ್ಲೂ ಚೆನ್ನಾಗಿ ಕಾಣ್ತೀವಿ ವಿ ಆಮ್ ವೆರಿಂಗ್ ಎ ವೆರಿ ಇಂಪಾರ್ಟೆಂಟ್ ರಾಜ್ ನ್ಯೂಸ್ ಗೆ ನಾನು ಈ ಒಂದು ಕಾರ್ಯಕ್ರಮ ಅಂದ್ರೆ ಈ ಒಂದು ಚಾನೆಲ್ ವೀಕ್ಷಕರಿಗೂ ಕೂಡ ನಾನು
ಹೇಳಕ್ ಬಯಸೋದಿಷ್ಟೇ ಈ ಚಾನೆಲ್ ಅಲ್ಲಿ ಈ ಕಾರ್ಯಕ್ರಮ ಏನು ಬರ್ತಿದೆ ಇದನ್ನ ತಪ್ಪದೆ ನೋಡಿ ಇದರ ಉಪಯೋಗ ತಗೊಳ್ಳಿ ಐ ನನ್ನ ಹೆಸರು ಅನಿತಾ ಅಂತ ನಾನು ಐ ಆಮ್ ಫ್ರಮ್ ಬ್ಯಾಂಗ್ಲೋರ್ ಅಂಡ್ ಐ ವರ್ಕ್ ಫಾರ್ ಅನ್ ಐಟಿ ಕಂಪನಿ ಅಂಡ್ ಐ ಆಮ್ ಆಲ್ಸೋ ಎ ಮಾಡೆಲ್ ಫಾರ್ ಫ್ಯಾಷನ್ ಅಂಡ್ ಈ ಪ್ರೋಗ್ರಾಮ್ ನನಗೆ ತುಂಬ ಇಷ್ಟ ಆಗ್ತಾ ಇದೆ ಯಾಕಂದ್ರೆ ಇದು ಫಾರ್ಮರ್ಸ್ ಗೆ ಹೆಲ್ಪ್ ಮಾಡಬೇಕು ಅಂತ ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ದಾರೆ ರಾಜ್ ಟಿವಿ ಅವರು ಸೋ ಐ ಆಮ್ ವೆರಿ ಹ್ಯಾಪಿ ಅಂಡ್ ಇಟ್ ಇಸ್ ಹೆಲ್ಪಿಂಗ್ ದ ಫಾರ್ಮರ್ಸ್ ಅ ಲಾಟ್ ಅಂಡ್ ಯಾ ಇಟ್ಸ್ ಎ ವೆರಿ ಗುಡ್ ಇನಿಷಿಯೇಟಿವ್ ಅಂಡ್ ಐ ಆಮ್ ಲವಿಂಗ್ ಇಟ್ ಥ್ಯಾಂಕ್ ಯು